ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತವುಳ್ಳ ಸಾಕ್ಷಿ ಈ ದಿನದ ಇದು ನನ್ನ ಸಾಕ್ಷಿ ನಿಮ್ಮ ಮುಂದೆ ಹಂಚಿಕೊಳ್ಳಲು ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ನಾವು ಕಳೆದ ವರ್ಷ ಮೇ ತಿಂಗಳಲ್ಲಿ ನಾವು ಗೋವಾಕ್ಕೆ ಹೋದ್ವಿ. ಗೋವಾಕ್ಕೆ ಸಭೆ ಮಕ್ಕಳು ಸುಮಾರು 30 ಜನರು ಸೇರಿ ನಾವೆಲ್ಲರೂ ಗೋವಾಕ್ಕೆ ಹೋದ್ವಿ. ಸ್ನೇಹಿತ ಹಾಡನ್ನು ವಿಡಿಯೋ ಮಾಡುವುದಕ್ಕಾಗಿ ಹೋದ್ವಿ ನಾವು ಗೋವಾಕ್ಕೆ. ಅಲ್ಲಿ ಹೋಗಿ ನಾವು ಇಳ್ಕೊಂಡು ಆಮೇಲೆ ಕಾರಲ್ಲಿ ಹೋದ್ವಿ. ನಾವು ಕಾರಲ್ಲಿ ಹೋಗುತ್ತಿರುವಂಥ ಒಂದು 10 ನಿಮಿಷ ನಾವು ಪ್ರಯಾಣ ಮಾಡಿರ್ಬೋದು. 10 ನಿಮಿಷ ನಂತರ ನಮಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಹೇಗಂದರೆ ಅದು ಭಯಂಕರವಾಗಿ ಆಕ್ಸಿಡೆಂಟ್ ಆಯಿತು ನಮಗೆ. ಅಲ್ಲಿ ಏನು ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ನಮಗೆ ಅಲ್ಲಿ ನೋಡ್ತಾ ಇದ್ದೀವಿ ಫುಲ್ ಆಕ್ಸಿಡೆಂಟ್ ಆಗಿದೆ. ನನ್ನ ತಲೆ ಭಾಗದ ಕಡೆಗೆ ಒಂದು ಸೈಡು ಭಾಳ ಒಂದೆಲ್ಲವೂ ಬೆಂಡ್ ಆಗಿಬಿಟ್ಟಿದೆ. ಅದು ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗಿಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದೀನಂತನೂ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಫುಲ್ ಅಂದರೆ ಈ ಭಾಗ ಇದೆ ಅಲ್ಲ, ಈ ಭಾಗ ಫುಲ್ ಒಂದು ಸೈಡು, ಒಂದು ಕಡೆ ಅರ್ಧ ನಾಲ್ಗೆ ಆಗಿರ್ಬೋದು, ಅರ್ಧ ಮೂಗಾಗಿರ್ಬೋದು, ಮತ್ತು ಒಂದು ಕಣ್ಣು ಮತ್ತು ಅರ್ಧ ತುಟಿ, ಪ್ರತಿಯೊಂದು ಸೈಡು ಅರ್ಧ ಭಾಗದಲ್ಲಿ ಅದು ನನಗೆ ಏನಾಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಬಹಳ ನೋವಾಗ್ತಾ ಇತ್ತು. ಆಮೇಲೆ ನಾನು ಅಲ್ಲೇ ಕೂತು ನನ್ನ ಮಗ ಸಿಕ್ಕಾಕೊಂಡಿದ್ದ ಮೋಸೆ, ಅವನಿಗೆ ಎಳೆದು ಹೊರಗಡೆ ಕಳಿಸ್ದೆ. ಆಮೇಲೆ ನಾನು ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ, ದೇವರೇ ನಿನ್ನ ಬದುಕಿಸಿದೆಯಾ, ನಿನ್ನ ಚಿತ್ತವಾದರೆ ನೀವು ಬದುಕಿಸಿದ್ವಾದರೆ ನಮಗೆ ಬದುಕಿಸು, ಇಲ್ಲದಂದರೆ ನಿನ್ನ ಚಿತ್ತ ಇರುವುದಾದರೆ ನಮಗೆ ಕರ್ಕೋ ಅಂತ ಹೇಳಿ ನಾನೊಂದು ಪ್ರಾರ್ಥನೆ ಮಾಡಿಕೊಂಡು ಪಾರ್ಶ್ವ ಮಧ್ಯದ ಸಿಕ್ಕಾಕೊಂಡಿದ್ರು. ಪಾರ್ಶ್ವ ಚೇರ್ ನಾನು ಇಳಿಯಕ್ಕೆ ಹೋದೆ, ಅದು ಬರಲಿಲ್ಲ. ಆಮೇಲೆ ನಾನು ಹೊರಗಡೆ ಹೋದೆ. ಹೊರಗಡೆ ಹೋದಾಗ ನಮ್ಮ ಸಭೆ ಮಕ್ಕಳು ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿದರು, ಭಾಳ ಕಿರಿಸ್ತಾ ಇದ್ರು. ಅದಕ್ಕೆ ನನಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವ್ರಿಗೆ ಹೋಗಿ ನಾನು ಕೇಳಿದೆ ನನಗೇನಾಗಿದೆ ಅಂತ ಹೇಳುವಾಗ ಅವ್ರು ಹೇಳಿದರು ಇಲ್ಲಿಂದ ಈ ಭಾಗದವರೆಗೂ ನನಗಿಲ್ಲಿ ಓಪನ್ ಆಗಿತ್ತು, ಹಿಂಗೆ ಕೈ ಹಾಕಿದರೆ ಒಳಗಡೆ ಹೋಗೋದು ಅಷ್ಟು ಗ್ಯಾಪ್ ಆಗಿತ್ತು. ಹಂಗಾಗಿ ಎಲ್ಲರೂ ಅಳ್ತಾ ಇರುವಾಗ ನಾನು ಹೇಳಿದೆ, ಒಬ್ಬ ಸ್ತ್ರೀ ಹತ್ರ ಒಬ್ಬ ಇದು ಇಸ್ಕೊಂಡೆ, ನಾನು ಖರ್ಚಿಪ್ ಇಸ್ಕೊಂಡು ನಾನೇ ಹಿಂಗೆ ಹಿಡ್ಕೊಂಡೆ, ಇಲ್ಲಿ ಈ ಸೈಡು ಫುಲ್ ರಕ್ತ ಬರ್ತಾ ಇದೆ, ಮೂಗಿಂದ ಬರ್ತಾ ಇದೆ, ಬಾಯಿಂದ ರಕ್ತ ಬರ್ತಾ ಇದೆ, ಮತ್ತು ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಈ ಕಡೆಯಿಂದನೂ ಕೂಡ ರಕ್ತ ಬರ್ತಾ ಇದೆ. ಆದರೆ ನಾನೇ ಹಿಂಗೆ ಹಿಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡಂಥ ಸಮಯದಲ್ಲಿ ಪಾರ್ಶ್ವಿಗೆ ಎಷ್ಟೇ ಯೌವನಸ್ಥರು ಹೋಗಿ ಆ ಡೋರ್ ಎಳಿತಿದ್ರು ಕೂಡ ಬರಲಿಲ್ಲ. ಪಾರ್ಶ್ವ ಮಧ್ಯ ಸಿಕ್ಕಾಕೊಂಡು ಭಾಳ ಅಂದರೆ ಭಾಳ ಪಾರ್ಶ್ವಿಗೆ ಏನಂದರೆ ಒಂದು ಪ್ರಾಣ ಹೋಗುವಂಥ ಸಂದರ್ಭಗಳಲ್ಲಿ ಕೂಡ ಪಕ್ಕದಲ್ಲಿ ಒಂದು ಮನೆ ಇತ್ತು, ಅವ್ರು ಹಾರಿ ಕಬ್ಬಿಣದ ಹಾರಿ ತೊಗೊಂಡು ಬಂದು ಕೂಡ ಅದನ್ನಿಂದ ತೆಗೆದ್ರು ಕೂಡ ಪಾರ್ಶ್ವ ಹೊರಗಡೆ ಬರೋಕ್ಕಾಗಲಿಲ್ಲ, ತೆಗಿಯೋಕ್ಕಾಗಲಿಲ್ಲ. ಆಮೇಲೆ ಈ ಕಡೆ ಡೈವರ್ ಸೀಟಿಂದ ಪಾರ್ಶ್ವಿಗೆ ಹೇಳಿದ್ರು. ಪಾರ್ಶ್ವ ಹೇಳ್ಕೊಂಡು ಬಂದಾಗ ಕಾಲು ಫುಲ್ಲು ಮೂಳೆ ಮುರಿದೋಗಿತ್ತು. ಆಮೇಲೆ ಪಾರ್ಶ್ವಿಗೆ ಕರ್ಕೊಂಡು ಬಂದು ನನ್ನ ಹತ್ರ ಕುಂದಿರಿಸುವಾಗ ಪಾರ್ಶ್ವ ಹೇಳ್ತಾ ಇದ್ರು ನನಗೆ, ಇಲ್ಲ ನನ್ನ ಕಾಲು ಮುರಿದೋಗಿದೆ ಅಂತ ಹೇಳ್ತಾ ಇದ್ರು. ಆವಾಗ ನನಗೆ ಭಾಳ ಬಾಧೆ ಆಗ್ತಾ ಇತ್ತು, ಏನು ಹೇಳಬೇಕಂತ ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿನ್ನ ಕಾಲು ಮುರಿದಿಲ್ಲ, ಅಲ್ಲಿ ಸಿಕ್ಕಾಕೊಂಡು ಕಾರಣ ಅದು ಸ್ವಲ್ಪ ಬೆಂಡಾದಂಗೆ ಆಗಿದೆ, ಏನೂ ಆಗಿಲ್ಲ ಅಂತ ಹೇಳಿ ನನಗೆ ಆಯಿತು ಕಾಲು ಮುರಿದೋಗಿದೆ ಅಂತ ಗೊತ್ತಾಯಿತು. ಆದ್ರೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಪಾರ್ಶ್ವಕ್ಕೆ ಧೈರ್ಯ ಪಡಿಸ್ತಾ ಇದ್ದೀನಿ. ಆದರೆ ಪಾರ್ಶ್ವರು ಹೇಳ್ತಾ ಇದ್ದಾರೆ ನಿನಗೇನಾಯಿತು ಅಂತ ನನಗೆ ಅಲ್ಲೇ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ ನನಗೇನೂ ಆಗಿಲ್ಲ, ಸ್ವಲ್ಪ ಚಿಕ್ಕ ಗಾಯ ಅಂತ ನಾನು ಹೇಳಿದೆ. ಆಮೇಲೆ ನಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಮಗೆ ಪಾರ್ಶ್ವಿಗೆ ಒಂದು ಕಡೆ ಮಲಗಿಸಿದ್ದಾರೆ, ನನಗೊಂದು ಕಡೆ ಕುಂದಿರಿಸಿದ್ದಾರೆ, ನನಗೆ ಭಾಳ ರಕ್ತ ಬರ್ತಾ ಇದೆ. ಹೋಗ್ತೀನಿ ಒಂದು 2-5 ನಿಮಿಷಕ್ಕೊಂದ್ಸತಿ ಹೋಗಿ ಸಿಸ್ಟರ್ ಹತ್ರ ಕಾಟನ್ ಇಸ್ಕೊತೀನಿ, ಇಲ್ಲಿ ಎಲ್ಲ ಹಿಂಗೆ ಇಡ್ಕೊತೀನಿ, ಅದು ರಕ್ತ ತುಂಬಿದ ಮೇಲೆ ತಿರ್ಗಾ ನಾನು ಏನು ಮಾಡ್ತಾ ಇದ್ದೀನಿ ಡಸ್ಟ್ಬಿನ್ನಿಗೆ ಹಾಕಿ ತಿರ್ಗಾ ಹೋಗಿ ಕಾಟನ್ ಇಸ್ಕೊಂಡು ಬರ್ತಾ ಇದ್ದೀನಿ. ಮತ್ತು ಹೋಗಿ ಪಾರ್ಶ್ವಿಗೂ ಕೂಡ ನಾನು ಧೈರ್ಯ ಪಡಿಸ್ತಾ ಇದ್ದೀನಿ. ಅಷ್ಟರಲ್ಲಿ ನನಗೊಂದು ಫೋನ್ ಬರುತ್ತೆ, ನನ್ನ ದೊಡ್ಡ ಮಗಳು ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಅಮ್ಮ ಇಳಿದ್ರಾ ಏನು ಮಾಡ್ತಾ ಇದ್ದೀರಿ ಅಂತ ಕೇಳುವಾಗ ಈ ಕಡೆ ನನ್ನ ರಕ್ತ ಹೋಗ್ತಾ ಇದೆ. ಆದರೆ ಅವ್ರು ಕೇಳ್ತಾ ಇದ್ದಾರೆ ಅಪ್ಪ ಎಲ್ಲಿ, ಮೋಸೆ ಎಲ್ಲಿ ಅಂತ ಹೇಳಿ ತಮ್ಮ ಕೇಳ್ತಾ ಇದ್ದಾರೆ. ಅವಾಗ ನಾನು ಹೇಳ್ತಾ ಇದ್ದೀನಿ ಅಪ್ಪ ಬೇರೆ ರೂಮಲ್ಲಿದ್ದಾರೆ, ನಾನು ನೋಡಿದರೆ ನಾವು ಬೇರೆ ರೂಮಲ್ಲಿದ್ದೀವಿ ಅಂತ ಹೇಳಿ. ಆಮೇಲೆ ಅಷ್ಟರಲ್ಲಿ ಬಂದು ಡಾಕ್ಟ್ರ್ ಹೇಳ್ತಾ ಇದ್ದಾರೆ ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ ಅಂತ. ಆದರೆ ನಮ್ಮ ಹತ್ರ ಆಧಾರ್ ಕಾರ್ಡ್ ನಂದು ಇರಲಿಲ್ಲ. ಅವಾಗ ಮಗಳಿಗೆ ಫೋನ್ ಮಾಡಿ ಆಧಾರ್ ಕಾರ್ಡ್ ಕೊಡಮ್ಮ ಅಂತ ಇದ್ದೀನಿ. ಯಾಕಮ್ಮ ನಿನ್ನ ಆಧಾರ್ ಕಾರ್ಡ್ ಅಂತ ಅವ್ಳು ಕೇಳುವಾಗ ನಾನು ಹೇಳ್ತಾ ಇದ್ದೀನಿ ಇಲ್ಲಿ, ಇಲ್ಲ ಇಲ್ಲಿ ರೂಮಿಗೆ ನಾವು ನನ್ನ ಆಧಾರ್ ಕಾರ್ಡೇ ಕೊಡಬೇಕಂತೆ, ನನ್ನ ಹೆಸರೇ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಆಮೇಲೆ ಇಲ್ಲ ಎಷ್ಟೋ ಕೊಂದು ಜನರಿದ್ದಾರಲ್ಲ ಅವ್ರ ಆಧಾರ್ ಕಾರ್ಡ್ ಕೊಡೋಕ್ಕೆ ಹೇಳು, ಇಲ್ಲಿ ಮನೆಯಲ್ಲಿ ಇದೆಯಮ್ಮ ನಾನು ಹೋಗಿ ತರೋಕ್ಕಾಗಲ್ಲ ಅಂತ ಅವಳು ಹೇಳ್ತಾ ಇದ್ರು ಕೂಡ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಅಪ್ಪ ಕೊಡು ಅಂತ ಇದ್ಲು ಅವಳು. ಅಪ್ಪನ ಮೊಬೈಲ್ ಚುಚ್ ಆಫ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ಲು. ಅವಾಗ ನಾನು ಹೇಳಿದೆ ಇಲ್ಲ ಅಪ್ಪ ನಾವು ಕಾರಲ್ಲಿ ಬರುವಾಗ ಅಪ್ಪ ಇಳಿವಾಗ ಸ್ವಲ್ಪ ಕಾಲು ಎಡದ್ಬಿಟ್ಟಿದೆ, ಸ್ವಲ್ಪ ಕಾಲಿಗೆ ಏಟಾಗಿದೆ ಅಂತ ಹೇಳಿ.
ಅವಾಗ ಹೇಳ್ತಾ ಇದ್ದಾರೆ, ಅಪ್ಪಗೆ ನೋಡ್ಕೊಂಡು ಇಳಿಯಕ್ಕೆ ಹೇಳಬೇಕಲ್ವ ಅಂತ. ಒಂದು ಕಡೆ ಪಾಸ್ಟ್ರ್ ಮಲಗಿದ್ದಾರೆ, ನಾನು ಒಂದು ಕಡೆ ರಕ್ತ ಹೋಗ್ತಾ ಇದೆ, ಆದರೆ ನನ್ನ ಮಗಳಿಗೆ ನಾನು ಬಲ ಪಡಿಸ್ತಾ ಇದ್ದೀನಿ, ಅವಳು ಸ್ವಲ್ಪ ಭಾಳ ಹೆದರ್ತಾಳೆ ಅಂತ ಹೇಳಿ. ಆಮೇಲೆ ಹೋದ್ಮೇಲೆ ಅಲ್ಲಿ ಪಾಸ್ಟ್ರಿಗೆ ಒಂದು ಕಡೆ ಹಾಕಿದ್ರು, ನನಗೆ ಮೇಲ್ಗಡೆ ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದಾರೆ. ಭಾಳ ಅಂದರೆ ಭಾಳ ನೋವಾಗ್ತಾ ಇದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ಸಭೆ ಮಕ್ಕಳು ಅಳ್ತಾ ಇದ್ದಾರೆ, ಅವರಿಗೆ ಒಂದು ಧೈರ್ಯ ಪಡಿಸ್ಬೇಕು, ನಮಗೇನು ಆಗಿಲ್ಲ, ನೀವು ಧೈರ್ಯವಾಗಿರಿ ಧೈರ್ಯವಾಗಿರಿ ಅಂತ ಹೇಳಿ. ಆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಂಗೆ ಕಿರಿಸ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಅದನ್ನು ನೋಡಿ ಸಹಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ದೇವ್ರಿಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೀವಿ, ನಾನು ಹೇಳ್ತಾ ಇದ್ದೀನಿ ಅವರಿಗೆ, ನೀವು ಪ್ರೇಯರ್ ಮಾಡಿ, ನಮಗೇನು ಆಗಲ್ಲ, ಪ್ರೇಯರ್ ಮಾಡಿ ಅಂತ ಹೇಳಿ. ಆದರೂ ಅವರು ಪ್ರೇಯರ್ ಮಾಡಿದರು, ನಮಗೆ ಅಡ್ಮಿಂಟ್ ಮಾಡಿದರು. ಅಡ್ಮಿಂಟ್ ಮಾಡಿದರೂ ಕೂಡ ಸ್ಕ್ಯಾನಿಂಗ್ ಆದಮೇಲೆ ಹೇಳ್ತಾ ಇದ್ದಾರೆ ಡಾಕ್ಟರ್, ನಾನು ಅಂದ್ಕೊಂಡೆ ಇಲ್ಲಿಂದ ಇಲ್ಲಿವರೆಗೂ ಓಪನ್ ಆಗಿದೆ ಅಷ್ಟೇ, ಅದೇನು ಜಾಸ್ತಿ ಆಗಿಲ್ಲ ಅಂತ. ಅದನ್ನು ಭಾಳ ನೋವಾಗ್ತಿತ್ತು, ಬೆಂಡ್ ಆಗಿತ್ತಲ್ಲ, ನನಗೇನಂತ ಗೊತ್ತಾಗಲಿಲ್ಲ ಅದರಲ್ಲಿ ಏನು ನೋವಾಗ ಯಾವುದಕ್ಕೆ ನೋವು ಬರ್ತಾ ಇದೆ ಅಂತ ಗೊತ್ತಾಗ್ತಿದ್ದಿಲ್ಲ. ಹಾಗಾಗಿ ಆಮೇಲೆ ಸ್ಕ್ಯಾನಿಂಗ್ ಆದಮೇಲೆ ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಈ ಕೆನ್ನೆ ಭಾಗದಲ್ಲಿರುವಂಥ ಎಲ್ಲ ಮೂಳೆಗಳು ಏನಾಗಿದೆ ಮುರಿದು ಹೋಗಿದೆ, ಅದು ಸ್ವಲ್ಪ ಪೀಸ್ ಪೀಸ್ ಆಗಿದೆ ಅಂತ ಅವರು ಮಾತಾಡ್ಕೊತಾ ಇದ್ರು. ಆಮೇಲೆ ಕೂಡ ನನಗೆ ಭಾಳ ಅವಾಗ ಭಾಳ ಒಂಥರ ದುಃಖ ಆಯಿತು ಸ್ವಲ್ಪ ಅಂತ ಅಂದ್ಕೊಂಡೆ ನಾನು, ಆದರೆ ಇಷ್ಟೆಲ್ಲ ಆಗಿದೆ ಅಲ್ಲ ಅಂತ ಹೇಳಿ. ಆದರೆ ನಾನು ಯಾರ ಮುಂದೆ ಹೇಳಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಸಭೆ ಮಗ ರಾಮೇಶಣ್ಣರಿದ್ದರು, ಅವ್ರಿಗೆ ಅವ್ರು ನನ್ನ ಹತ್ರ ಬಂದರು. ಅವಾಗೆ ನಾನು ಏನು ಹೇಳಬೇಕು ಅಂತ, ಅವ್ರಿಗಾದರೂ ಒಬ್ರಿಗೆ ಹೇಳೋಣ ಅಂತ ಹೇಳಿ ನಾನು ಧೈರ್ಯ ಮಾಡಿ ಹೇಳಿದೆ, ಅಣ್ಣ ನನ್ನ ಮೂಳೆ ಎಲ್ಲ ಕೆನ್ನೆ ಭಾಗದಲ್ಲಿರುವಂಥ ಈ ಮೂಳೆ ಎಲ್ಲ ಕಟ್ಟಾಗಿದೆ ಅಂತೇಣ, ನೀನು ಪ್ರೇಯರ್ ಮಾಡು, ನನಗೆ ನೋವಾಗ್ತಾ ಇದೆ ಅಂತ ಹೇಳಿದೆ. ಅವರು ಭಾಳ ಹತ್ರು ನನ್ನ ಕೈ ಹಿಡ್ಕೊಂಡು ನನ್ನ ಮುಖ ಸಾವುತ್ತಾ ಇದ್ದಾರೆ, ಮತ್ತು ನನ್ನ ಕೈ ಕಾಲೆಲ್ಲ ಓದ್ತಾ ಇದ್ದಾರೆ, ನನ್ನ ತಲೆ ಕೂದಲೆಲ್ಲ ಸರಿ ಮಾಡ್ತಾ ಇದ್ದಾರೆ, ಮತ್ತು ಅಳ್ತಾ ಇದ್ದಾರೆ. ಅವ್ರು ನನ್ನ ಮುಂದೆ ಹತ್ರೆ ಅವ್ರಿಗೆ ಎಲ್ಲಿ ನನಗೆ ನೋವಾಗುತ್ತೆ ಅಂತ ಹೇಳಿ ಅವ್ರು ಬಾತ್ರೂಮಿಗೆ ಹೋಗಿ ಹತ್ತದ್ದು ಬರ್ತಿದ್ರು. ಆಮೇಲೆ ಅವರು ಭಾಳ ಹತ್ತು, ಆಮೇಲೆ ಏನಾಗಿಲ್ಲಕ್ಕ ಅಂತ ಹೇಳಿ ಅವರು ಕೂಡ ನನಗೆ ಧೈರ್ಯ ಪಡಿಸ್ತಾ ಇದ್ರು. ನನಗೂ ಭಾಳ ಅಳು ಬರೋದು, ಅಳು ಬಂದಾಗ ನಾನು ಅಂದ್ಕೊಳ್ಳೋದು ಯಾರಿಗಾದ್ರೂ ತಪ್ಕೊಂಡು ಹತ್ಬಿಡ್ಲ ಅನ್ನೋದು ಅನಿಸ್ಬಿಡೋದು. ನಾನು ತಪ್ಕೊಂಡು ಹತ್ರೆ ಅವ್ರಿಗೆ ಅವ್ರು ಹೋಗುವಾಗ, ಆಮೇಲೆ ಸಭೆ ಮಕ್ಕಳ ಮುಂದೆ ನಾನು ಹತ್ರೆ ಅವ್ರಿಗಿನ್ನೂ ಭಾಳ ನೋವಾಗುತ್ತೆ ಅಂತ ಹೇಳಿ ನನ್ನನ್ನು ನಾನೇ ಬಲ ಪಡಿಸ್ಕೊತಾ ಇದ್ದೆ. ನೀನು ದೇವ್ರ ಮಗಳಾಗಿ ಅಳ್ತಾ ಇದೀಯಾ, ನೀನು ಯಾಕೆ ಅಳ್ತಾ ಇದೀಯಾ ಅಂತ ಹೇಳಿ ನನ್ನನ್ನು ನಾನು ಬಲ ಪಡಿಸ್ಕೊಂಡೆ, ಬಲ ಪಡಿಸ್ಕೊಂಡು. ಆಮೇಲೆ ಪಾಸ್ಟ್ರಿಗೆ ನೋಡಿದರೆ ನಾನು ಅನಿಸೋದು ಪಾಸ್ಟ್ರ ಹತ್ರ ನಾನು ಅವ್ರ ಸಿಸ್ಟಿಗೆ ಏನೋ ಒತ್ತಾಯ ಮಾಡಿ ಕರ್ಕೊಂಡು ಹೋಗೋರು ನನಗೆ ಪಾಸ್ಟ್ರ ಹತ್ರ ನಾನು ನೋಡಬೇಕು ಅಂತ ಹೇಳಿದಾಗ ಪಾಪ ಅವ್ರ ಗಾಡಿಯಲ್ಲಿ ನನಗೆ ಕರ್ಕೊಂಡು ಹೋಗ್ತಿದ್ರು. ಪಾಸ್ಟ್ರ ಹತ್ರ ಹೋದಾಗೆಲ್ಲ ನನಗೆ ಒಂದೇ ಒಂದು ಪ್ರಾರ್ಥನೆ ಮಾಡಬೇಕು ಅನ್ನಿಸೋದು, ಪಾಸ್ಟ್ರ ಕಾಲು ಹಿಡ್ಕೊತಿದ್ದೆ, ಏನಂದರೆ ಆ ಕಾಲು ಮುರಿದಿರುವಂಥ ಕಾಲು ಹಿಡ್ಕೊಂಡು ನಾನು ಪ್ರೇಯರ್ ಮಾಡ್ತಿದ್ದೆ, ದೇವರೇ ಈ ಕಾಲುಗಳು ಎಷ್ಟೋ ನಿನ್ನ ಸೇವೆಗೆ ಮುಂದೆ ಎಷ್ಟೋ ಸೇವೆ ಮಾಡಿದೆಲ್ಲ ಸ್ವಾಮಿ, ಈ ಕಾಲನ್ನು ನೀನು ಬಲಪಡಿಸು ಅಂತ ಹೇಳಿ ನಾನು ಭಾಳ ಒಂಥರ ಮನಸ್ಸಲ್ಲಿ ನೋವು ಅಳಕ್ಕಾಗಲ್ಲ, ಆದರೆ ನೀವು ಒಳಗಡೆ ನನ್ನ ಆತ್ಮ ಭಾಳ ಅಳ್ತಾ ಇರ್ತಿತ್ತು. ಭಾಷೆ ಕಾಲು ಹಿಡ್ಕೊಂಡಾಗೆಲ್ಲ ನಾನು ಹಾಗೆ ಒಂದೇ ಮಾತು ಹೇಳ್ತಿದ್ದೆ, ದೇವರೇ ಈ ಕಾಲುಗಳು ನಿನ್ನ ಸೇವೆ ಮಾಡಿದೆ, ಈ ಕಾಲನ್ನು ನೀನು ಬಲಪಡಿಸು, ಅದು ಒಂದೇ ಮಾತು, ಬೇರೆ ಪ್ರೇಯರ್ ಏನೂ ಮಾಡ್ತಿದ್ದಿಲ್ಲ. ಪಾಸ್ಟ್ರಿಗೆ ನೋಡಿಕೊಂಡು ಪಾಸ್ಟ್ರ ಹತ್ರ ಸ್ವಲ್ಪ ನಕ್ಕೊಂಡು ಮಾತಾಡಿಕೊಂಡು ಬಂದುಬಿಡ್ತಿದ್ದೆ. ಅದನ್ನು ಕೂಡ ನನ್ನ ತಲೆಯಲ್ಲಿ ಓಪನ್ ಆಗಿರೋದು ನಾನು ಪಾಸ್ಟ್ರಿಗೆ ತೋರಿಸಲೇ ಇಲ್ಲ. ಪಾಸ್ಟ್ ತಿರ್ಗಾ ಹೇಳಿದರು, ಒಂದು ಸತಿ ನಿನ್ನ ತಲೆ ಏನಾಗಿದೆ ನೋಡ್ತೀನಿ ತೋರಿಸು ಅಂತ ಹೇಳಿದರು. ಅವ್ರು ಹೇಗೆ ಹೊಲಿದಿದ್ರಂದ್ರೆ ಇಲ್ಲಿ ನನಗೆ ಅದು ಗೋಣಿ ಚೀಲವನ್ನು ಹೇಗೆ ಹೊಲಿತಾರೋ ಆ ರೀತಿಯಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಹೊಲಿದು ಬಿಟ್ಟಿದ್ರು, ನೋಡೋರಿಗೂ ಭಯ ಆಗೋದು ಆ ರೀತಿಯಲ್ಲಿ ಇದ್ದರೂ ಕೂಡ ನಾನು ಪಾಸ್ಟ್ರಿಗೆ ತೋರಿಸಲಿಲ್ಲ. ಆಮೇಲೆ ಅಲ್ಲಿ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೂಡ ಆಗಲಿಲ್ಲ, ಸರಿಯಾಗಿ ಅವ್ರು ನಮಗೆ ನೋಡಲಿಲ್ಲ ಡಾಕ್ಟ್ರು ಆವಾಗೆ 5ನೇ ದಿನದಲ್ಲಿ. ಆಮೇಲೆ ನಮ್ಮ ಕುಟುಂಬದವರೆಲ್ಲರೂ ಬಂದರು, ನಮ್ಮ ಕುಟುಂಬದವರು ಬಂದರು ನಮಗೆ ಸಂತೈಸಿದರು. ಆಗ ನಮ್ಮ ಅಕ್ಕರು ಬಂದರು, ಅವರು ನಮ್ಮನ್ನು ಭಾಳ ಪ್ರೀತಿ ತೋರಿಸಿದರು, ಭಾಳ ಅಳ್ತಾ ಇದ್ದರು. ಆದ್ರೂ ಕೂಡ ಅವ್ರಿಗೆಲ್ಲರಿಗೆ ನಾನು ಧೈರ್ಯ ಪಡಿಸ್ತಾ ಇದ್ದೆ. ಆದರೂ ಕೂಡ ನನಗೆ ನೋವಾದಾಗೆಲ್ಲ ಏನು ಹೇಳೋಕ್ಕಾಗಲ್ಲ, ದೇವರೇ ಸ್ತೋತ್ರ ಸ್ತೋತ್ರ, ಅದು ಬಿಟ್ಟರೆ ನಮಗೇನು ಇಲ್ಲ, ಯೇಸಪ್ಪಗೆ ಬಿಟ್ಟರೆ ನಮ್ಮ ಜೀವನದಲ್ಲಿ ಯಾರೂ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಸ್ತೋತ್ರ ಅಂತಲೇ ಅಂದ್ಕೊತಾ ಪ್ರಾರ್ಥನೆ ಮಾಡ್ತಿದ್ದೆ. 5ನೇ ದಿನಕ್ಕೆ ಪಾಸ್ಟ್ರಿಗೆ ಭಾಳ ಸುಸ್ತಾದಾಗ ಅಲ್ಲಿ ಡಾಕ್ಟ್ರ್ ಬಂದು ಕೂಡ ನೋಡ್ತಾ ಇರಲಿಲ್ಲ ಪಾಸ್ಟ್ರಿಗೂ ನನಗೂ. ಅವಾಗ ಪಾಸ್ಟ್ರು ಬೆಳಗಿನ ಜಾವದಲ್ಲಿ ನನಗೆ ಫೋನ್ ಮಾಡಿದರು, ಇಲ್ಲಿಂದ ನಾವು ಹೋಗಿಬಿಡೋಣ, ಇಲ್ಲಿ ಇದ್ದರೆ ನಾವು ಸತ್ತು ಹೋಗ್ತೀವಿ, ಬೇಡ ನಮಗೆ ಇಲ್ಲಿ ನೋವು ತಡೆಯೋಕ್ಕೆ ಆಗ್ತಾ ಇಲ್ಲ, ನನಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗು ಅಂತ ಪಾಸ್ಟ್ರು ಫೋನ್ ಮಾಡಿದರು ನಾನು ಮೇಲುಗಡೆ ವಾರ್ಡಲ್ಲಿ ಇರುವಾಗ. ಆಮೇಲೆ ಸರಿ ನಾವು ಹೋಗೋಣ ಅನ್ನೋ ಅಷ್ಟೊತ್ತಿಗೆ ನನ್ನ ಮಗಳು ಬಂದು, ಚಿಕ್ಕ ಮಗಳು ಬಂದು ಅವರು ಡಿಸ್ಚಾರ್ಜ್ ಮಾಡಿಸಿ ನಮಗೆ ಕಳಿಸ್ಕೊಟ್ರು. ಆಮೇಲೆ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಇಲ್ಲಿ ಡಿಸ್ಚಾರ್ಜ್ ಮಾಡಿಕೊಡ್ತೀವಿ ಆದರೆ ಯಾವ ಫೈಲು ಕೊಡಲ್ಲ ಅಂತ ಹೇಳಿದರು. ಆಮೇಲೆ ನಾವು ನಮ್ಮ ಬ್ರದ್ರಿಗೆ ಫೋನ್ ಮಾಡಿದ್ವಿ, ವಿಜಯ್ ಬ್ರದರು, ಭಾಗ್ಯ ಸಿಸ್ಟ್ರು ವಿಜಯ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಹೇಳಿದರು
ಹಣ ಯಾವ ಫೈಲು ಬೇಡ, ಏನು ಬೇಡ, ನೀವು ಬಂದರೆ ಸಾಕು, ನೀವು ಬಂದರೆ ಸಾಕು, ನಿಮಗೆ ನಾವು ಏನು ಮಾಡ್ತೀವಿ, ನಿಮಗೆ ಉಳಿಸ್ಕೊತೀವಿ, ನೀವು ಬಂದುಬಿಡ್ರಿ ಅಂತ ಹೇಳಿ ಅವ್ರು ಭಾಳ ನಮಗೆ ಏನು ಮಾಡಿದ್ರು, ಧೈರ್ಯ ಪಡಿಸಿದರು. ಆವಾಗ ನಾವು ಅಲ್ಲಿಂದ ಹೊರಟ್ವಿ, ಅಲ್ಲಿಂದ ಆಂಬುಲೆನ್ಸ್ನಲ್ಲಿ ಬಂದ್ವಿ. ಏನಂದರೆ ಪಾರ್ಶ್ವ ಕಾಲು ಮುರಿದಿದೆ, ಒಂದು ಕಡೆ ಕೈ ಮೂಳೆಗಳೆಲ್ಲ ಕಟ್ಟಾಗಿದ್ದಾವೆ. ಅವ್ರಿಗೆ ಮಲಗಕ್ಕೂ ಆಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ, ರಾತ್ರಿ ಎಲ್ಲ ಏನಂದರೆ ಒಂದು ಸಂಕಟ ಪಡ್ತಾ ಇದ್ದಾರೆ. ಆದರೆ ನನಗೆ ಇಷ್ಟೆಲ್ಲ ನನಗೆ ನೋವಿದ್ರೂ ಕೂಡ ನನಗೆ ಒಂದು ಮಲಗಬೇಕಂದ್ರೆ ಜಾಗ ಇರಲಿಲ್ಲ. ಅದರಲ್ಲಿ ಕುತ್ಕೊಂಡು ರಾತ್ರಿ ಎಲ್ಲ 600 ಕಿಲೋಮೀಟ್ರ್ ಬರಬೇಕಂದ್ರೆ ಎಷ್ಟು ಕಷ್ಟ ಆಯ್ತಂದರೆ ಅದು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಕಷ್ಟ. ಆದರೂ ಕೂಡ ದೇವರು ನಮ್ಮನ್ನು ಬಲಪಡಿಸಿ ಬೆಂಗಳೂರಿಗೆ ಬರೋ ಹಾಗೆ ದೇವರು ಸಹಾಯ ಮಾಡಿದರು. ಬೆಂಗಳೂರಿಗೆ ಬಂದಮೇಲೆ ನಮಗೆ ಶನಿವಾರ ಬಂದ್ವಿ. ಶನಿವಾರ ಬಂದಮೇಲೆ ನಮಗೆ ಬಂದ ತಕ್ಷಣವೇ ನಮಗೆ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿ ತಿರ್ಗಾ ನಮಗೆ ಭಾನುವಾರ ಬೆಳಿಗ್ಗೆ ಆಪ್ರೇಷನ್ ಆಯಿತು. ಆಪ್ರೇಷನ್ ಆದಾಗ ಏನಂದರೆ ಸ್ವಲ್ಪ ಅಂತ ಅಂದ್ಕೊಂಡ್ರು, ಆದರೆ ಭಾಳವಾದ ದೊಡ್ಡದಾಗಿ ಆಪ್ರೇಷನ್ ಆಯಿತು. ಪಾರ್ಶ್ವಿಗೂ ಕೂಡ, ಪಾರ್ಶ್ವಿಗೆ ಆಪ್ರೇಷನ್ ಆದಾಗ 1 ಗಂಟೆ ಏನಂದರೆ ಜೀವನೇ ಇರಲಿಲ್ಲಂತೆ. ಆವಾಗ ನಮ್ಮ ಸಭೆ ಮಕ್ಕಳು ಎಲ್ಲ ಭಾಳ ಅಳುತ್ತಾ ಇದ್ದಾರೆ. ನಮ್ಮ ಸಭೆ ಮಗಳೇ ಅವರು ನರ್ಸು ಭಾಗ್ಯ ಅಂತ, ಅವರೇ ಆಪ್ರೇಷನ್ ಇದು ಮಾಡಿರೋದು. ಅವ್ರು ನೋಡಿಕೊಂಡು ಅಣ್ಣಗಾಗಿ ಪ್ರೇಯರ್ ಮಾಡಿರಿ ಅಂತ ಹೇಳಿ ಅವ್ರು ಭಾಳ ಬಂದು ಹೊರಗಡೆ ಹತ್ರಂತೆ. ಆಪ್ರೇಷನ್ ಮುಗಿದ ಮೇಲೆ ಪಾರ್ಶ್ವಿಗೆ ಜೀವ ಇಲ್ಲದ ಕಾರಣ ಅವ್ರು ಬಂದು ಹೊರಗಡೆ ಭಾಳ ಅಳುವಾಗ ಆಮೇಲೆ ಅವ್ರು ಅಂದ್ಕೊಂಡ್ರಂತೆ, ಆಮೇಲೆ ಎಲ್ಲ ಸಭೆ ಮಕ್ಕಳು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ನಮ್ಮ ಪಾರ್ಶ್ವ ಬದುಕಲ್ಲೇನು ಅಂತ ಹೇಳಿ ಭಾಳ ಅಳುವಂಥ ಸಮಯಗಳಲ್ಲಿ ಸ್ವಲ್ಪ ಹೊತ್ತಿಗೆ ಪಾರ್ಶ್ವಿಗೆ ಸ್ವಲ್ಪ ಜೀವ ಬಂತು. ಆಮೇಲೆ ಐಶಲ್ಲಿ ಹಾಕಿದರು, ಆಮೇಲೆ ನನಗೂ ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗಿ ಎಷ್ಟು ನೋವು ಅಂದರೆ ಅಷ್ಟು ನೋವು ಬಂದರೂ ಕೂಡ ದೇವ್ರು ನಮಗೆ ಹೇಗೆ ಬಲಪಡಿಸಿದಂದರೆ ಒಂದೊಂದು ವಾಕ್ಯ ಕೂಡ ನಮಗೆ ಬಲಪಡಿಸ್ತು. ಒಬ್ಬೊಬ್ಬ ಏನಂದರೆ ಸಭೆ ಮಕ್ಕಳ ಮಾತಿಂದ ನಮಗೆ ಕೂಡ ಬಲಪಡಿಸಿದರು. ಆದರೆ ನಾವು ಅಂದ್ಕೊತೀವಿ ನಮಗೊಂದು ಚಿಕ್ಕ ಗಾಯ ಆದರೆ ನಮಗೆ ನೋವು ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ, ಆದರೆ ಯೇಸು ಸ್ವಾಮಿಗೆ ಎಷ್ಟೆಲ್ಲ ಗಾಯವಾಯಿತು, ಮೈ ತುಂಬ ಗಾಯವಾಯಿತು, ಒಂದು ಬೆರಳು ಇಡಬೇಕಂದ್ರೆ ಅವ್ರಿಗೆ ಜಾಗ ಇರಲಿಲ್ಲ, ಅಷ್ಟು ನೋವು, ದಾಹ ಆಯಿತು, ಅನೇಕ ಏನಂದರೆ ಶರೀರವೆಲ್ಲ ಏನಂದರೆ ಶರೀರದಲ್ಲಿ ಎಲ್ಲ ಗಾಯ ಆಗಿದೆ. ಅಷ್ಟು ನೋವಾದರೂ ಕೂಡ ದೇವರು ಒಂದು ಮಾತು ಕೂಡ ಹೇಳಿಲ್ಲ. ಎಷ್ಟೋ ಬಂದು ನಮ್ಮ ಎಲ್ಲ ಪಾಪ ಅಪರಾಧಗಳನ್ನು ದೇವರು ಹೊತ್ತುಕೊಂಡರೂ ಕೂಡ ಒಂದು ಮಾತು ಕೂಡ ಹೇಳಿಲ್ಲ. ದೇವರಿಗೆ ಇಷ್ಟು ನೋವಾಗಿ ಆಗಿದರೂ ಕೂಡ ಒಂದು ಮಾತು ಹೇಳಿಲ್ಲ. ನಮಗೆ ಈಗ ಚಿಕ್ಕ ಗಾಯ ಆದ್ರೂ ಕೂಡ ನಾವು ಎಷ್ಟೆಲ್ಲ ನೋವು ಪಡ್ತಾ ಇದ್ದೀವಲ್ಲ ಅಂತ ಹೇಳಿ ನಾನು ಹಾಗೇ ಅಂದ್ಕೊಂಡೆ. ದೇವರೇ, ನಿನಗಿಷ್ಟೆಲ್ಲ ನೋವಾಗಿದೆ, ಆದರೆ ಈ ಚಿಕ್ಕ ನೋವು ನಮ್ಮ ಕೈಯಲ್ಲಿ ಸಹಿಸೋಕೆ ಆಗ್ತಾ ಇಲ್ಲಪ್ಪ, ನಮ್ಮನ್ನು ಬಲ ಕೊಡು ಅಂತ ಹೇಳಿ ನಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಆದರೆ ಒಳಗಡೆ ನನ್ನ ಮನಸ್ಸಂತೂ ತುಂಬ ಅಳುವುದಕ್ಕೆ ಪ್ರಾರಂಭ ಮಾಡ್ತಾ ಇತ್ತು, ಬಳತಾ ಇತ್ತು, ಭಾಳ ಅಂದರೆ ಭಾಳ. ಏನಂದರೆ ಈ ಕಡೆ ಮಕ್ಕಳೆಲ್ಲ ದೂರ ಇದ್ದಾರೆ, ಅವರಿಗೂ ನಮ್ಮ ಹತ್ರ ಬರುವುದಕ್ಕೆ ಅವರಿಗೂ ಏನಂದರೆ ಆ ಸಮಯ ಸಿಗ್ತಾ ಇಲ್ಲ. ಹಾಗಾಗಿ ಹೇಗೆ ಹೇಳಬೇಕಂತಲೇ ಗೊತ್ತಾಗಲಿಲ್ಲ. ನೋವು ನೋಡಿದರೆ ಮೈಯೆಲ್ಲ ನೋವು ನೋವಾಗ್ತಾ ಇದೆ, ನೋಡಿದರೆ ಒಂದು ಕಡೆ ಪಾರ್ಶ್ವಿಗೆ ನೋಡೋಕ್ಕಾಗ್ತಾ ಇಲ್ಲ. ಆದ್ರೂ ಕೂಡ ದೇವರು ಎಷ್ಟು ಬಲ ಪಡಿಸ್ತಾರಂದರೆ ನಮಗೆ, ಯಾಕಂದರೆ ನಾವು ನಂಬಿಕೆಯಿಂದ ಮುಂದೆ ಸಾಗುವಾಗ ಅನೇಕ ಶೋಧನೆ ಬರುವ ಸಹಜ ಅಲ್ವಾ? ಯಾಕಂದರೆ ನಂಬಿಕೆಯಲ್ಲಿ ಇರುವರು ದೇವರ ಕೆಲಸ ಮಾಡೋರಿಗೆ ಜಾಸ್ತಿ ಶೋಧನೆ ಬರುತ್ತದೆ. ಅಂಥ ಶೋಧನೆ ನಮಗೂ ಬಂತು, ಆದರೆ ಆ ಶೋಧನೆಗಳಿಂದ ದೇವರು ನಮ್ಮನ್ನು ಬಿಡಿಸಿದ್ದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಅನೇಕ ಸತಿ ನಾವು ಅನ್ಕೊಂತೀವಿ ಇದು ನನ್ನಿಂದ ಆಗೋದಿಲ್ಲ ಅಂತ ಹೇಳಿ, ಅದೇ ರೀತಿಯಲ್ಲಿ ಈವಾಗೂ ಶೋಧನೆ ಬಂತು. ಈವಾಗ ಹೇಗಂದರೆ ಅದು ಎಲ್ಲರೂ ವಿರುದ್ಧವಾಗಿ ಮಾತನಾಡಿದರು, ಎಲ್ಲವನ್ನೂ ಕಳ್ಕೊಂಡ್ರು, ಆದರೆ ಯುವನು ತನ್ನಲ್ಲಿ ಇರುವಂಥ ಆ ಯಥಾರ್ಥವನ್ನು ಬಿಡಲಿಲ್ಲ. ಅದೇ ರೀತಿಯಲ್ಲಿ ನಮಗೇನಾದರೂ ಒಂದು ಚಿಕ್ಕ ಗಾಯ ಆದರೆ ಅನೇಕ ಮಾತಾಡೋರು ಇರ್ತಾರೆ, ಇವರು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಇಷ್ಟೆಲ್ಲ ವಾಕ್ಯ ಹೇಳ್ತಾರೆ, ಇವರಿಗೆ ಯಾಕೆ ಹೀಗಾಯಿತು ಅಂತ ಹೇಳಿ. ಆದರೆ ಅವರೆಲ್ಲ ಕೆಲವರು ಏನಂದರೆ ನಮ್ಮಲ್ಲಿ ಇರುವಂಥ ಆ ನಮಗೇನಂದರೆ ಭಾಳ ಬಲ ಪಡಿಸುವಂಥ ಆತ್ಮಗಳು ಜಾಸ್ತಿ ಇರ್ತಾರೆ. ಭಾಳ ಏನಂದರೆ ದೇವ್ರ ವಾಕ್ಯದಿಂದ ದೇವ್ರು ನಿಮ್ಮ ಸಂಗಡ ಇದ್ದಾರೆ, ಬದುಕಿಸಿದಾರಂದರೆ ದೇವರು ಏನೋ ಮುಂದೆ ನಿಮಗೆ ದೊಡ್ಡ ಕಾರ್ಯವನ್ನು ಮಾಡ್ತಾರಂತ ಹೇಳಿ ಅನೇಕರು ನಮ್ಮನ್ನು ಬಲಪಡಿಸಿದರು. ಮತ್ತು ಅನೇಕರು ಅಪನಿಂದನೆ ಮಾತನ್ನು ಮಾತಾಡಿದರು, ಯಾಕಂದರೆ ಅದು ನಮಗೆ ಭಾಳ ಬಲಹೀನತೆ ಪಡಿಸುವಂಥ ಅವ್ರ ಮಾತನ್ನು ಮಾತಾಡಿದರು. ಯಾಕಂದರೆ ಅವರು ಹೇಳ್ತಾ ಇದ್ದಾರೆ, ಯಾಕೆ ದೇವ್ರು ಹೀಗೆ ಮಾಡಬೇಕಾಗಿತ್ತು, ಯಾಕೆ ಹೀಗಾಗಬೇಕಾಗಿತ್ತು, ಅಷ್ಟು ದೂರ ಹೋಗಿನೇ ಅವ್ರು ವಿಡಿಯೋ ಮಾಡಬೇಕಾಗಿತ್ತಾ, ಇಲ್ಲಿ ಜಾಗ ಇರಲಿಲ್ವಾ. ಬೇರೆಯವರು ಏನೇನೋ ಒಂದೊಂದು ಮಾತು ಹೇಳ್ತಾರೆ, ಆದರೆ ಕೆಲವರು ಹೇಳ್ತಾ ಇದ್ದಾರೆ ನೀವು ಏನಾದರೂ ಸ್ವಲ್ಪ ತಪ್ಪು ಮಾಡಿದ್ದೀರೇನೋ ಅಂತ ಹೇಳಿ.
ಆದರೆ ಏಸಪ್ಪಗೂ ನಮಗೂ ಗೊತ್ತು ತಪ್ಪು ಮಾಡಿದೀವೋ ಇಲ್ಲ ಅಂತ ಹೇಳಿ. ಆದರೆ ನಾವೇನಾಗಿರಬೇಕು, ಕರ್ತನ ನೋಡಬೇಕು. ಇಂಥ ಮಾತುಗಳು ಬಂದಾಗ, ಇಂಥ ನಿಂದನೆ ಮಾತು ಬಂದಾಗ, ಏನಂದರೆ ವಿಶ್ವಾಸ ಇಲ್ಲದಂಥ ಮಾತನ್ನು ಬರುವಾಗ ನಾವೇನು ಮಾಡಬೇಕು? ದೇವರು ನಮ್ಮನ್ನು ನಡೆಸಿಕೊಂಡು ಬಂದಂಥ ಮಾರ್ಗವನ್ನು ನೋಡಬೇಕು. ನಾವು ದೇವರು ನಮ್ಮನ್ನು ನಡೆಸಿಕೊಂಡು ಬಂದಂಥ ಮಾರ್ಗವನ್ನು ನೋಡುವಾಗ, ನಾವು ಕರ್ತನನ್ನು ದೃಷ್ಟಿಸಿ ನೋಡುವಾಗ, ಏನಂದರೆ ಆ ಅಪನಂಬಿಕೆ ಮಾತು ಮಾತಾಡಿದರೂ ಕೂಡ ಆ ಮಾತಿಗೇನಾಗಲ್ಲ, ನಾವು ಕುಗ್ಗಿ ಹೋಗೋದಿಲ್ಲ. ನಮ್ಮ ಜೀವಿತಗಳಲ್ಲಿ ನಾವು ನಂಬಿಕೆ ಮಾತನ್ನು ಮಾತಾಡಬೇಕು. ಯಾಕಂದರೆ ನಮ್ಮಿಂದ ಸಹಾಯ ಮಾಡುವುದಕ್ಕಾಗೋದಿಲ್ಲ, ನಮ್ಮಿಂದ ಏನು ಕೊಡುವುದಕ್ಕಾಗೋದಿಲ್ಲ. ಆದರೆ ಕ್ರಿಸ್ತನ ಪ್ರೀತಿ ಮಾತ್ರ ನಾವು ತೋರಿಸಿರಾಗಿರಬೇಕು. ಯಾಕಂದರೆ ಬಲಹೀನತೆಯ ಸಮಯಗಳಲ್ಲಿ, ಒಂದು ನೋವಿರುವಂಥ ಸಮಯಗಳಲ್ಲಿ, ಆ ನೋವಿ ಇರುವಂಥ ವ್ಯಕ್ತಿ ಏನು ನೋಡ್ತಾ ಇದ್ದಾನೆ, ಆ ಧೈರ್ಯದ ಮಾತುಗಳನ್ನು ಎದುರು ನೋಡುವಂಥರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ನಮ್ಮ ಸಭೆ ಮಕ್ಕಳು ಭಾಳ ಬಲಪಡಿಸಿದರು. ಪ್ರತಿ ಒಂದೊಂದು ವಿಷಯಗಳಲ್ಲಿ ಅವ್ರು ಹೇಳ್ತಾ ಇದ್ರು, ಅಣ್ಣ ನಾವಿದ್ದೀವಿ, ಅಣ್ಣ ದೇವರಿದ್ದಾರೆ, ಅಣ್ಣ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಅಣ್ಣ ನೀವು ಭಯ ಪಡಬೇಡಿ, ಅಕ್ಕ ನೀವು ಭಯ ಪಡಬೇಡಿ ಅಂತ ಅಂತಿದ್ರು. ಮತ್ತು ನಮಗೆ ಆಪ್ರೇಷನ್ ಆದಂಥ ಸಮಯಗಳಲ್ಲಿ ಅವರು ನಮಗೆ ಊಟ ಕೊಡ್ತಾ ಊಟ ಮಾಡಿಸ್ತಾ ಇದ್ರು. ಅವ್ರು ಹೇಗೆಂದರೆ, ಪಾಶ್ರಿಗೆ ನಾನು ಊಟ ಮಾಡಿಸ್ತೀನಿ, ಪಾಶ್ರಮಗೆ ನಾನು ಊಟ ಮಾಡಿಸ್ತೀನಿ, ನೀನು 2 ದಿನ ಊಟ ಮಾಡಿಸಿದೀಯಾ, ನೀನು 2 ದಿನ ಮಾಡಿಸಿದೀಯಾ, ಇವತ್ತು ನಾನು ಮಾಡಿಸ್ತೀನಂತ ಹೇಳಿ ಅವರು ಎಷ್ಟು ಆತುರದಿಂದ ಒಬ್ಬರೆಲ್ಲ ಒಬ್ಬರು ನಮಗೆ ಊಟ ಮಾಡಿಸೋರು. ಪ್ರತಿ ಒಂದೊಂದು ಸಮಯಗಳಲ್ಲಿ ನಮ್ಮ ಕಾಳಜಿಗಳನ್ನು, ಒಂದು ಬಾತ್ರೂಮಿಗೆ ಕರ್ಕೊಂಡು ಹೋಗ್ಬಂದರೆ ಅವ್ರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು ನಮಗೆ. ಎಷ್ಟು ಪ್ರೀತಿ ಮಾಡಿದರು, ಎಷ್ಟು ಪ್ರೀತಿ ಅಂದರೆ ಅವರಲ್ಲಿ ಇಂಥ ಪ್ರೀತಿ ಇರೋಕ್ಕೆ ಏನು ಕಾರಣ ಅಂದರೆ ಕ್ರಿಸ್ತನ ಪ್ರೀತಿ ಇತ್ತು ಅವರಲ್ಲಿ. ಕ್ರಿಸ್ತನ ಪ್ರೀತಿ ಇದ್ದ ಕಾರಣ ಅವ್ರು ಏನು ಮಾಡಿದರು ನಮಗೆ, ಪ್ರತಿ ಒಂದೊಂದು ನಿಮಿಷಗಳು ನಮ್ಮನ್ನು ಪ್ರೀತಿ ಮಾಡಿದರು ಪ್ರಿಯರೇ. ಅದಕ್ಕಾಗಿ ಸಭೆ ಮಕ್ಕಳು ಎಷ್ಟು ಬಲಪಡಿಸಿದಾರಂದರೆ ನಮಗೋಸ್ಕರ ಕಣ್ಣೀರು ಸೂಸಿದ್ದಾರೆ, ಅವರಿಂದ ಆದಷ್ಟು ಎಲ್ಲ ಸಹಾಯಗಳನ್ನು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಸಭೆಯಲ್ಲಿ. ಅಂದರೆ ಇಂಥ ಸಭೆ ಮಕ್ಕಳು ಇದ್ದರೆ ಕೂಡ ಅನೇಕ ಸಭಾ ಪಾಲಕರು ಎಂಥ ಕಷ್ಟದಲ್ಲಿದ್ದರೂ ಕೂಡ ಸಭೆ ಮಕ್ಕಳು ಪ್ರಾರ್ಥನೆ ಮಾಡುವಂಥ ಮಕ್ಕಳಾಗಿದ್ದರೆ ಸಭಾ ಪಾಲಕರಿಗೆ ಎಷ್ಟೋ ಧೈರ್ಯ ಸಿಗುವಂಥದ್ದಾಗಿದೆ ಪ್ರಿಯರೇ. ನಮ್ಮ ಜೀವಿತಗಳಲ್ಲಿ ಅನೇಕ ದೇವರ ಮಕ್ಕಳು ನಮ್ಮನ್ನು ಬಲಪಡಿಸಿದರು. ನಮ್ಮ ಕರ್ನಾಟಕದಿಂದ, ಹೊರಭಾಗಗಳಿಂದ ಕೂಡ ನಮಗೆ ಫೋನ್ ಮಾಡಿ ಧೈರ್ಯಪಡಿಸಿದರು. ಮತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಸಭಾ ಪಾಲಕರಾಗಲಿ, ದೇವರ ಮಕ್ಕಳಾಗಲಿ, ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ದೇವರಿಗೆ ನಿಮಗೆ ವಂದನೆ ಸಲ್ಲಿಸ್ತೇನೆ. ನಿಮ್ಮ ಪ್ರಾರ್ಥನೆ, ನಮ್ಮ ಸಭೆ ಮಕ್ಕಳ ಪ್ರಾರ್ಥನೆ ಇದುವರೆಗೂ ನಮ್ಮನ್ನು ಬದುಕಿಸಿದ್ದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತು ನನ್ನ ಮಕ್ಕಳು ಇದ್ದಾನೆ ಮಗ ಅಶೋಕ್, ಆದರೂ ಕೂಡ ಅವನಿಗೆ ಬರೋಕ್ಕಾಗಲಿಲ್ಲ, ಅವನು ಅಳ್ತಾ ಇದ್ದಾನೆ. ಅವನು ಅಳುವಾಗ ಎಲ್ಲ ನಾವು ಧೈರ್ಯ ಪಡಿಸ್ತಾ ಇದ್ದೀವಿ, ಏನೂ ಆಗಿಲ್ಲ ಅಂತ ಹೇಳಿ. ಆದರೂ ಕೂಡ ದೇವರು ಅಲ್ಲಿ ಮಗನನ್ನು ಕೂಡ ಬಲಪಡಿಸಿದ್ದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಅವನು ಬೈಬಲ್ ಕಾಲೇಜಿಗೆ ಹೋಗುವಂಥ ಸಮಯದಲ್ಲಿ ನಾನು ಒಂದು ಮಾತು ಯಾಕೆ ಹೇಳಿದೆ ನನಗೆ ಗೊತ್ತಾಗಲಿಲ್ಲ. ಮಗ ಹೋಗ್ತೀನಿ ನಾನಂತ ಹೇಳಿ ಅವನು ಸಿದ್ಧವಾಗಿ ಹೋಗುವಂಥ 2 ದಿನದ ಮುಂಚೆ ನಾನು ಒಂದು ಮಾತು ಹೇಳಿದೆ ಅವನಿಗೆ, ಮಗ ನಾವು ಮನುಷ್ಯರು ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನಿನ್ನ ಮುಂದಿಟ್ಟು ಹೆಜ್ಜೆ ಹಿಂದಿಡಬೇಡ ಅಂತ ನಾನು ಹೇಳಿದೆ. ಅದೇ ರೀತಿಯಲ್ಲಿ ಮಗನಿಗೆ ಅಷ್ಟು ದೂರದಿಂದ ಬರೋಕ್ಕಾಗಲಿಲ್ಲ ಅಂದ್ರೂ ಕೂಡ ಅವನು ನಮಗೋಸ್ಕರ ಪ್ರಾರ್ಥನೆ ಮಾಡ್ದ. ದೇವರು ಅವನ ಪ್ರಾರ್ಥನೆ ಆಗಲಿ, ಸಭೆ ಮಕ್ಕಳ ಪ್ರಾರ್ಥನೆಯಲ್ಲಿ. ಮತ್ತು ನಮಗೆ ಹೆಣ್ಮಕ್ಕಳು, ಇಬ್ಬರು ಹೆಣ್ಮಕ್ಕಳಂದರೆ ಅವರಿಗೆ ಅವರು ನಮಗೆ ಏನಾದಂದರೆ ಅವರೇ ತಾಯಿ ಆದರು ನಮಗೆ. ಆ ಮಕ್ಕಳಿಗೆ ಹೇಗೆ ಪ್ರೀತಿ ಮಾಡ್ತಾರೋ, ಮಕ್ಕಳಿಗೆ ಹೇಗೆ ಮುದ್ದು ಮಾಡ್ತಾರೋ, ಹಾಗೆ ನನ್ನ ಇಬ್ಬರು ಮಕ್ಕಳು ನಮಗೆ ಮುದ್ದು ಮಾಡಿದರು, ಭಾಳ ಪ್ರೀತಿ ಮಾಡಿದರು. ಮತ್ತು ಅಕ್ಕರು ಬಂದಿದ್ದರು, ನಮ್ಮ ಅಕ್ಕರು ಬಂದು ಅವರು ನಮಗೆ ನೋಡಿಕೊಂಡ್ರು 2 ತಿಂಗಳು. 2ನೇ ಅಕ್ಕ ಬಂದರು, ನಮ್ಮ ಕುಟುಂಬದವರು ಎಲ್ಲರೂ ಬಂದರು, ಎರಡೂ ಕುಟುಂಬದವರು ಬಂದು ನಮಗೆಲ್ಲರೂ ಪ್ರೀತಿ ಮಾಡಿದರು, ಚೆನ್ನಾಗಿ ಪ್ರೀತಿ ಮಾಡಿದರು. ಅವರು ಎಲ್ಲರೂ ನಮ್ಮನ್ನು ಬಲಪಡಿಸಿದರು. ದೇವರು ನಮ್ಮನ್ನು ಬಲಪಡಿಸಿ ಇದುವರೆಗೂ ನಡೆಸಿದ್ದಕ್ಕಾಗಿ ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್.